ನಾನು ನಮ್ಮ ತಂದೆಯಲ್ಲ, ನಮ್ಮ ಮೊಮ್ಮಕ್ಕಳು ಕೂಡ ಕೋಲಿ ಸಮಾಜದ ಋಣ ತೀರಿಸಲಾರದು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ಪಟ್ಟಣದ ಹೊರವಲಯದಲ್ಲಿರುವ ನಾಗಾವಿ ಯಲ್ಲಮ್ಮ ದೇವಸ್ಥಾನ ಸಮೀಪ ನಿಜಶರಣ ಅಂಬಿಗರ ಚೌಡಯ್ಯ ಭವನದ ಕಟ್ಟಡ ಕಾಮಗಾರಿಗೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ಲು ನೆರವೇರಿಸಿ ಮಾತನಾಡಿದ ಅವರು, ಪಟ್ಟಣದ ಐತಿಹಾಸಿಕ ಸ್ಥಳ ನಾಗಾವಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಭವನ ನಿರ್ಮಾಣ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಶಾಂತ ಗಂಗಾಧರ ಸ್ವಾಮೀಜಿ, ಮಲ್ಲಣ್ಣಪ್ಪ ಮುತ್ಯ, ಸೋಮಶೇಖರ್ ಶಿವಾಚಾರ್ಯರು, ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಕೋಲಿ ಸಮಾಜದ ಮುಖಂಡರಾದ ಭೀಮಣ್ಣ ಸಾಲಿ, ಜಯಪ್ರಕಾಶ್ ಕಮಕ್ನೂರ್ ಇದ್ದರು. ಈ ದೊಡ್ಡ ದೊಡ್ಡ ನಾಯಕರು ಇರ್ತಾರಲ್ಲ, ಮಾತು ಮುಂಚೆ ಅಂಬಿಗರ ಚೌಡಯ್ಯ ಅಂದ್ಬಿಡ್ತಾರೆ. ನಿಜ ಶರಣರಿಗೆ ನಿಜವಾಗ್ಲೂ ತಾವು ಅನ್ವಯ ಇದ್ರೆ ನಿಜ ಹೇಳ್ಬೇಕು ತಾವು. ಹೌದು, ನಾವು ಟಿಕೆಟ್ ಕೊಡಿಸದೇ ಇರ್ಬೋದು, ಅದಾದ್ಮೇಲೆ ಸಹಾಯನೇ ಮಾಡಿಲ್ವಾ? ಅದಾದ್ಮೇಲೆ ತಮ್ಮ ಪರವಾಗಿ ನಾವು ಎಲ್ಲೂ ಹೋರಾಟ ಮಾಡಿಲ್ವಾ? ತಮ್ಮ ಪರವಾಗಿ ಎಲ್ಲೂ ಬಾಯಿ ಬಿಚ್ಚಿಲ್ವಾ? ಪ್ರಾಮಾಣಿಕವಾಗಿ ಹೇಳಿ. ಬರೇ ಮಾಧ್ಯಮದಲ್ಲಿ ಮಕ್ಕಳ ಮೇಲೆ ಆಣೆ ಮಾಡಿ, ಮಕ್ಕಳ ಮೇಲೆ ಆಣೆ ಮಾಡಿ ಅಂತಲ್ಲ, ನಾವು ನಾಲ್ಕು ಗೋಡೆನಲ್ಲಿ ಏನು ಮಾತಾಡ್ತೀವಿ ಬಹಿರಂಗವಾಗೂ ಮಾತಾಡೋ ತಾಕತ್ತಿದೆ ನಮಗೆ. ಎಷ್ಟು ಬಸವ ಭವನ ಕಟ್ಟಿದಿರಪ್ಪ ಮಾಜಿ ಶಾಸಕರು ಇಲ್ಲಿ, ಎಷ್ಟು ನಿಮ್ಮ ಅಂಬಿಗರ ಚೌಡಯ್ಯ ಭವನಗಳು ಕಟ್ಟಿದಿರಪ್ಪ ಇಲ್ಲಿ, ಏನು ಎಷ್ಟೊಂದು ದಶಕಗಳಿಂದ ಕನಕ ಭವನ ಹಂಗೆ ಬಿದ್ದಿತ್ತು, ಸಾರ್ಟ್ ಔಟ್ ಮಾಡಲಿಕ್ಕೆ ಆಗಿಲ್ಲ ನಿಮ್ಮ ಕೈಯಲ್ಲಿ ಅಂದ್ರೆ ಇವರು ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಸಂವಿಧಾನಿಕವಾಗಿ ನಮ್ಮಂತವರಿಗೆ ದಡ ಸೇರ್ಸೋದು ನೀವು, ದಡ ಸೇರಿಸಿದ ಮೇಲೆ ನಾವು ನೀರಿನಲ್ಲಿ ನಿಮ್ಗೆ ಹಾಕ್ತೀವ ಇಲ್ಲ ಅಂತ ನೋಡ್ಕೋಬೇಕಾಗ್ತದೆ. ಅಂತ ಜನರಿಗೆ ನೀವು ದೂರ ಇಡಬೇಕು. ಬಹಳಷ್ಟು ಜನ ಸುಮ್ಮನೆ ಮಾತಾಡ್ತಾರೆ, ಅದು ಆಗಿಲ್ಲ ಇದು ಆಗಿಲ್ಲ, ಯಾವ ತಟ್ಟೆನಲ್ಲಿ ತಿಂತಾರೆ ಅದರಲ್ಲೇ ಹೇಳ್ತಾರಲ್ಲ ಅಪ್ಪ.